ಇದಾಗಲೇ ಅಂತರ ಕಾಯ್ದುಕೊಂಡಿದ್ದ ಶಾಸಕರ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಅಂತರ ಕಾಯ್ದುಕೊಂಡಿರೋ ಇಬ್ಬರು ಜೆಡಿಎಸ್ ಶಾಸಕರು ಅರಸೀಕೆರೆಯ ಶಿವಲಿಂಗೇಗೌಡ ಮತ್ತು ಅರಕಲಗೂಡಿನ ಎಟಿ ರಾಮಸ್ವಾಮಿ ಅರಕಲಗೂಡು ಕ್ಷೇತ್ರದ ನಗಾರ್ತಿ ಮತ್ತು ಅರಸೀಕೆರೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಲಿದ್ದಾರೆ ಅಲ್ಲಿ ನಮ್ಮದ್ರಿ ಕ್ಷೇತ್ರ ನಮ್ಮ ಪಕ್ಷದ ಚಿನ್ನೆಯ ಆಡಿ ಗೆದ್ದಂತವರು ಎಟಿ ರಾಮಸ್ವಾಮಿ ಮತ್ತು ಶಿವಲಿಂಗೇಗೌಡರು ಹಿಂಗಾಗಿ ಅಲ್ಲಿ ಅಭ್ಯರ್ಥಿಗಳ ಘೋಷಣೆ ಸಾಧ್ಯತೆ ಇದೆ ಈಗಾಗಲೇ ಅರಕಲಗುಡಿಗೆ ಎ ಮಂಜು ಅವರ ಹೆಸರು ಮುಂಚೂಣಿಯಲ್ಲಿದೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಸಿಗೋ ಬಗ್ಗೆ ಒಂದಷ್ಟು ಸುಳಿವು ಕೂಡ ಕೊಟ್ಟಿದ್ರು ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿರುವಂತ ಜೆಡಿಎಸ್ ನಿಂದ ದೂರ ಇರುವಂತ ಶಾಸಕರ ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಇವತ್ತು ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಯಾರಿಗೆ ಟಿಕೆಟ್ ಘೋಷಣೆ ಮಾಡುತ್ತಾರೆ ಮುಂದಿನ ಈ ಕ್ಷೇತ್ರಗಳು ಜಿದ್ದಾಜಿದ್ದಿನ ಕ್ಷೇತ್ರವಾಗೋದರಲ್ಲಿ ಯಾವ ಅನುಮಾನ ಇಲ್ಲ ಈ ಗದ್ದುಗೆಗಾಗಿ ಗುದ್ದಾಟ ಹೋರಾಟ ಹಾರಾಟ ಕಿರುಚಾಟ ಎಲ್ಲವೂ ಫ್ರೀಡಂ ಆಪಲ್ ಕಲ್ತು ಕಡಕನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೂಡ ಪ್ರಚಾರದ ಭಾಗವೇ ಆಗಿರುತ್ತೆ ಹಾಗಾಗಿ ಏನು ಮಾಡ್ತಾರೆ ಅನ್ನುವ ಕುತೂಹಲಕ್ಕೆ ಅಲ್ಲಿಯ ಅಭಿಮಾನಿಗಳು ಆ ಕ್ಷೇತ್ರದ ಮತದಾರರು ಮತ್ತು ಸಹಜವಾಗಿ ಈ ಚುನಾವಣೆ ಬಗ್ಗೆ ಆಸಕ್ತಿ ಇರುವಂತವರು ರಾಜಕೀಯದ ಬಗ್ಗೆ ತುಂಬಾ ಕುತೂಹಲ ಇರುವಂತವರಿಗೆ ಈ ವಿಚಾರ ಇವತ್ತು ಸಂಚಲನ ಮೂಡಿಸೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅರಕಲಗೂಡು ಮತ್ತು ಅರಸೀಕೆರೆ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಆಗೋ ಸಾಧ್ಯತೆ ಇದೆ ಜೆಡಿಎಸ್ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ನಿರ್ಧಾರ ಕೈಗೊಳ್ತಾರೋ ಅನ್ನೋ ನಿರೀಕ್ಷೆ ಇದೆ ಬಟ್ ವಿ ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ನಲ್ಲಿ ಏನು ಬೇಕಾದರೂ ಆಗಬಹುದು 2+2 ಇಸ್ ನಾಟ್ ಈಕ್ವಲ್ ಟು 4 ರಾಜಕಾರಣದಲ್ಲಿ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಅನ್ನುವ ಹೇಳಿಕೆ ಈಗಾಗಲೇ ಯಾವಾಗಲೂ ಕೂಡ ಗುಂಯ್ಗುಡ್ತಾನೆ ಇರುತ್ತೆ ಯಾವ ಪಕ್ಷದಿಂದ ಯಾರು ಬೇಕಾದರೂ ಅಲ್ಲಿ ಜಂಪ್ ಆಗ್ತಾರೆ ಹೀಗಾಗಿ ನೋಡೋಣ ನೋಡೋಣ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನಾನು ಟ್ರೈ ಮಾಡಿಬಿಡೋಣ ಅವ್ರು ಮಾಡಿಬಿಡೋಣ ಅನ್ನುವ ಒಂದು ಲೆಕ್ಕಾಚಾರದಲ್ಲೇ ಸಹಜವಾಗಿ ಎಲ್ಲ ಅಭ್ಯರ್ಥಿಗಳು ಇರ್ತಾರೆ ಸದ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಹಾಸನ ಪ್ರವಾಸ ಬಹಳಷ್ಟು ಸಂಚಲನಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಶಾಸಕರಾಗಿದ್ದಾರೆ ಯಾರು ಪ್ರೀತಂ ಗೌಡ ಅಲ್ಲಿ ಪ್ರೀತಂ ಗೌಡ ವರ್ಸಸ್ ಜೆಡಿಎಸ್ ಪಕ್ಷದ ಎಲ್ಲ ನಾಯಕರು ಸೆಡ್ಡು ಹೊಡಿತಾರ ಅದರಲ್ಲೂ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಸವಾಲುಗಳನ್ನು ಹಾಕ್ತಾ ಇರುವಂಥ ಪ್ರೀತಂ ಗೌಡರಿಗೆ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅನ್ನುವ ಲೆಕ್ಕಾಚಾರ ಹುನ್ನಾರ ಸಹಜವಾಗಿ ಜೆಡಿಎಸ್ ಪಕ್ಷಕ್ಕಿದ್ದೇ ಇರುತ್ತೆ ಮತ್ತು ಸ್ವರೂಪ್ ಅವರ ಹೆಸರು ಈಗಾಗಲೇ ಬಹಳಷ್ಟು ಕೇಳಿಬಂದಿತ್ತು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಲೆಕ್ಕಾಚಾರ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಇದೆ ಅನ್ನುವ ಸುಳಿವು ಇಂಗಿತ ಈಗಾಗಲೇ ವ್ಯಕ್ತವಾಗಿತ್ತು ಆದರೆ ಭವಾನಿ ರೇವಣ್ಣ ಅವರು ಹೇಳಿರುವಂಥ ವಿಚಾರ ನನ್ನ ಕೆಲವೇ ದಿನಗಳಲ್ಲಿ ಟಿಕೆಟ್ ಘೋಷಣೆ ಮಾಡ್ತಾರೆ ನಾನೇ ಅಭ್ಯರ್ಥಿ ಅನ್ನೋ ಮಾತುಗಳನ್ನು ಹೇಳಿದರು ತದನಂತರ ಗೊಂದಲ ಉಂಟಾಗಿದ್ದೇನೆ ಎಲ್ಲವನ್ನು ಕೂಡ ಗಮನಿಸಿದ್ವಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು ರೂಪೇಶ್ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದಂಥ ಗೊಂದಲಗಳು ಸೃಷ್ಟಿ ಆಗಬಾರ್ದು ಆದರೆ ರಾಜಕಾರಣ ತಾಂಡವವಾಡ್ತಾ ಇರೋದ್ರಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಸಿಗಲ್ಲ ಅನ್ನುವ ಒಂದು ಕೆಟ್ಟ ಮನರಂಜನೆಗೂ ಕೂಡ ಸದ್ಯಕ್ಕೆ ಸನ್ನಿವೇಶ ನಿರ್ಮಾಣವಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಅರಕಲಗೂಡು ಮತ್ತು ಅರಸೀಕೆರೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಯಾವ ರೀತಿ ಟಕ್ಕರ್ ಕೊಡ್ತಾರೋ ಅಥವಾ ಹೊಸ ಅಭ್ಯರ್ಥಿನ ಯಾರು ಅಂತ ಘೋಷಣೆ ಮಾಡ್ತಾರೋ ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಮತ್ತು ಯಾವ ರೀತಿಯಾದಂಥ ಸಾಧ್ಯಾಸಾಧ್ಯತೆಗಳನ್ನು ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೀರಿ ಎಸ್ ಕುಡಿ ಗೋ ಹೆಡ್ ಆನ್ ದಿಸ್ ರೂಪೇಶ್ ಇಲ್ಲಿ ಒಂದಿಷ್ಟು ನಾವು ಒಂದು ಅಂಶವನ್ನು ಗಮನಿಸೋದಾದರೆ ಪ್ರಮುಖವಾಗಿ ಇಲ್ಲಿ ಜೆ ಡಿ ಎಸ್ಗೆ ಒಂದು ಒಟ್ಟಾರೆಯಾಗಿ ಶಾಕ್ ಮೇಲೆ ಶಾಕು ಸಿಗ್ತಾ ಇರ್ತಕ್ಕಂಥದ್ದು ಯಾಕಂದರೆ ಗುಬ್ಬಿ ಆಯಿತು ಅದೇ ರೀತಿ ಕೋಲಾರ ಆಯಿತು ಅರಕಲಗೂಡಲ್ಲೂ ಕೂಡ ಅಭ್ಯರ್ಥಿ ಬದಲಾವಣೆ ದಟ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಬಹುಮುಖ್ಯವಾಗಿ ನಾವಿವತ್ತು ಗಮನಿಸಬೇಕು ಹಾಸನ ಕ್ಷೇತ್ರದಲ್ಲಿ ಗೊಂದಲ ಸಾಕಷ್ಟು ಗೊಂದಲ ವಿಚಾರಗಳಿರ್ತಕ್ಕಂಥದ್ದು ಹೀಗಾಗಿ ಅರಕಲಗೂಡು ಶಾಸಕರು ಪಕ್ಷ ಬಿಡುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಅರಸೀಕೆರೆ ಜೆ ಡಿ ಎಸ್ ಶಾಸಕ ಶಿವಲಿಂಗೇಗೌಡರು ಕೂಡ ಪಕ್ಷವನ್ನು ಬಿಡ್ತಾರೆ ಅಂತೇಳಿ
ಹೇಳಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧ ಸ್ವತಃ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಅಕ್ಕಡಕ್ಕೆ ಇಳಿದಿದ್ದು ಈ ಒಂದು ಸಮಸ್ಯೆ. ಯಾಕಂದ್ರೆ ಈಗೊಂದು ಗೊಂದಲ ಏನಿತ್ತು ಈಗೊಂದರನ್ನು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ಹೊಳೆ ನರಸಿಂಹಪುರದಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ. ಅದಾದ ಬಳಿಕ ಹೋಗಿ ಅರಸೀಕೆರೆಗೆ ಬರ್ತಾರೆ. ಅರಸೀಕೆರೆಗೆ ಬಂದು ಇಲ್ಲಿ ಒಂದು ಭರತ್ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆದಿದ್ದಾರೆ. ಇಲ್ಲಿ ಸಭೆಯಲ್ಲಿ ಜನಾಭಿಪ್ರಾಯವನ್ನು ಪಡ್ಕೊಳ್ತಾರೆ. ಯಾಕಂದರೆ ಸಭೆಗೆ ಎಚ್ ಡಿ ಇಲ್ಲಿ ಎಚ್ ಡಿ ರೇವಣ್ಣವರು ಮತ್ತು ಪ್ರಜ್ವಲ್ ರೇವಣ್ಣವರು ಸ್ವತಃ ಶಿವಲಿಂಗಿಗೌಡರಿಗೆ ಒಂದು ಮಾತುಕತೆಯನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಇನ್ನು ಇನ್ವೈಟನ್ನು ಮಾಡಿದ್ದಾರೆ. ಆದರೆ ಈ ಸಭೆಗೆ ಅವ್ರಿಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಇದ ಕಡೆ ಸ್ವಲ್ಪ ಒಂದು ಸ್ಟೆಪ್ ಮುಂತಾಗಿದ್ಕೊಂಡು ಬೇರೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಿಕ್ಕೆ ಜೆ ಡಿ ಎಸ್ನಲ್ಲಿ ಸಿದ್ಧತೆಗಳಾಗ್ತಾಯಿದೆ. ಅದೇ ರೀತಿ ಅರಕಲಗೂಡಲ್ಲೂ ಕೂಡ ಸಾಕಷ್ಟು ಜೆ ಡಿ ಎಸ್ ಶಾಸಕರಾಗಿರ್ತಕ್ಕಂಥ ಎ ಟಿ ರಾಮಸ್ವಾಮಿ ಪಕ್ಷ ಬಿಡ್ತಾರೆ ಅಂತೇಳಿ ಹೇಳಲಾಗ್ತಾಯಿತ್ತು. ಹೀಗಾಗಿ ಆ ಕ್ಷೇತ್ರಕ್ಕೆ ಎ ಮಂಜುವರನ್ನು ಈಗಾಗಲೇ ಘೋಷಣೆ ಮಾಡಿದೆ. ಹೀಗಾಗಿ ಇಲ್ಲಿ ಅಂದರೆ ಅರಸೀಕೆರೆ ಕ್ಷೇತ್ರದಲ್ಲಿ ಬೇರೆ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಹುಡುಕಿ ಅವ್ರನ್ನ ಗೆಲ್ಸ್ಕೊಂಡು ಬರುವಂಥ ಟಾಸ್ಕ್ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣವರ ಹೆಗಲಿಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಎರಡು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತೇಳಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಇವತ್ತು ಹಾಸನಕ್ಕೆ ಬರ್ತಿದ್ದಾರೆ. ಈ ಅರಸೀಕೆರೆಯಲ್ಲಿ ನಿಂತು ಶಿವಲಿಂಗೇಗೌಡರ ವಿರುದ್ಧವಾಗಿ ಬೇರೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಆ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ಇವತ್ತು ಸಂದೇಶವನ್ನು ಕೊಡುವ ಸಾಧ್ಯತೆ ಕೂಡ ಇದೆ ಇವತ್ತು. ಓಕೆ ಓಕೆ ರೂಪೇಶ್ ಗಾಟ್ ಇಟ್. ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಮ್ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.